गं गणपतये नमः श्री गुरुभ्यो नमः हरिः ओम नमस्कार ओम अविघ्नात्रे नमः विष्णु सहस्रनामद 482ನೆಯ ನಾಮ ಅವಿಜ್ಞಾತ ಅನಾದಿಯಾಗಿದ್ದಾನೆ ಭಗವಂತ ಆದಿ ಮಧ್ಯ ಅಂತ್ಯ ರಹಿತನಾಗಿದ್ದಾನೆ ಭಗವಂತ ವಿಶೇಷವಾದ ವಿವೇಚನೆಯನ್ನ ಕೌಶಲ್ಯವನ್ನ ಜ್ಞಾನವನ್ನ ಪೂರ್ಣವಾಗಿ ಹೊಂದಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅವಿಜ್ಞಾತ ಭಗವಂತ ಸರ್ವ ವರ್ಣ ವಾಚ್ಯನೂ ಆಗಿದ್ದಾನೆ ವಿಶೇಷವಾಗಿ ಅಕಾರ ವಾಚ್ಯನಾಗಿದ್ದಾನೆ ತನ್ನ ಸ್ವರೂಪವನ್ನ ಸಂಪೂರ್ಣವಾಗಿ ತಿಳಿದವನು ತಾನೊಬ್ಬನೇ ಆಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅವಿಜ್ಞಾತ ಭಗವಂತ ತಾನು ವಿಶಿಷ್ಟನಾಗಿದ್ದಾನೆ ವಿಶೇಷನಾಗಿದ್ದಾನೆ ಭಗವಂತ ಅನೇಕ ಜೀವಿಗಳನ್ನ ಸೃಷ್ಟಿ ಮಾಡಿದ್ದಾನೆ ಒಂದೊಂದು ಜೀವಿಯಲ್ಲೂ ಒಂದೊಂದು ವಿಶೇಷತೆಯನ್ನ ಇಟ್ಟಿದ್ದಾನೆ ಭಗವಂತ ಒಂದು ಜೀವಿಗಿಂತ ಇನ್ನೊಂದು ಜೀವಿ ಯಾವುದಾದರೂ ಒಂದು ರೀತಿಯಲ್ಲಿ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ಈ ರೀತಿ ಜೀವಿಗಳನ್ನ ಸೃಷ್ಟಿ ಮಾಡಿದ್ದಾನೆ ಭಗವಂತ ಇಂತಹ ಭಗವಂತನನ್ನ ಅವಿಜ್ಞಾತ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಓಂ ಅವಿಜ್ಞಾತ್ರೇ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು